ನಮಸ್ತೆ ಸ್ನೇಹಿತರೆ, ಯಾಕೋ ನಮ್ಮ ಚಂದನ್ ಶೆಟ್ಟಿ ಅವರ ನಸೀಬೇ ಚೆನ್ನಾಗಿಲ್ಲ ಅನಿಸುತ್ತೆ. ಅವ್ರು ಏನೇ ಕೆಲಸ ಮಾಡಿದ್ರು ಅದು ಟ್ರಾಲ್ ಆಗ್ತಾಯಿದೆ, ವೈರಲ್ ಆಗ್ತಾಯಿದೆ, ಅದು ನೆಗೆಟಿವ್ ವೇ ಅಲ್ಲಿ. ಸೊ ರೀಸೆಂಟಾಗಿ ಒಂದು ಕೋಲು ಮಂಡೆ ಅಂತ ಸಾಂಗು ರಿಲೀಸ್ ಆಯಿತು, ಬಟ್ ಆ ಸಾಂಗ್ ಈಗ ಯೂಟ್ಯೂಬ್ನಲ್ಲಿ ಇಲ್ಲ, ಡಿಲೀಟ್ ಆಗಿದೆ. ಯಾಕೆ ಡಿಲೀಟ್ ಆಯಿತು, ಏನಾಯಿತು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಹಾಗಿದ್ರೆ ಬನ್ನಿ ಶುರು ಮಾಡೋಣ. ಕೋಲುಮಂಡೆ, ಮಲೆ ಮಹದೇಶ್ವರ ಸ್ವಾಮಿಯ ಕಥೆಯನ್ನು ವಿವರಿಸುವ ಒಂದು ಜನಪದ ಗೀತೆ. ಚಂದನ್ ಶೆಟ್ಟಿಯವರು ಈ ಸಾಂಗಿಗೆ ರಿಮಿಕ್ಸ್ ಮಾಡಿ ಮಾಡರ್ನ್ ಮ್ಯೂಸಿಕ್ ಆ್ಯಡ್ ಮಾಡಿ ನಮ್ಮ ಅಪ್ಕಮಿಂಗ್ ಜನ್ರೇಷನ್ಗೆ ಅರ್ಥ ಆಗಲಿ ಅಂತ ಹೊಸ ಶೈಲಿಯಲ್ಲಿ ಸಾಂಗ್ ರೆಡಿ ಮಾಡಿ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ 22 ಆಗಸ್ಟ್ 2020 ರಿಲೀಸ್ ಮಾಡ್ತಾರೆ. ಸಾಂಗ್ ರಿಲೀಸ್ ಆಗಿದ್ದ ದಿನ ಚೆನ್ನಾಗೇ ಹಿಟ್ಟಾಗಿತ್ತು, ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಆಗಿತ್ತು. ಸಡನ್ನಾಗಿ ಒಂದು ದಿನ ಸೋಷಿಯಲ್ ಮೀಡ್ಯಾದಲ್ಲಿ ಖಾಲಿ ಕೂತ್ಕೊಂಡು ಎಲ್ಲೋ ಒಬ್ಬ ಟ್ಯಾಲೆಂಟ್ ಅನ್ನೋದು ಗೊತ್ತಿಲ್ಲದೆ, ಸಾಹಿತ್ಯ ಗೊತ್ತಿಲ್ಲದೆ ಪೋಸ್ಟ್ ಆಗ್ತಾನೆ, ಸಾಂಗು ಜಾತ್ರೆ ಆಗಿದೆ, ಸಾಂಗು ಸರಿ ಇಲ್ಲ, ಕೇಳೋಕ್ಕೆ ಫುಲ್ ಅಸಹ್ಯವಾಗಿದೆ, ಸಾಂಗಲ್ಲಿ ಅದನ್ನು ಹಾಳು ಮಾಡಿದ್ದಾರೆ, ಇದನ್ನು ಹಾಳು ಮಾಡಿದ್ದಾರೆ ಅಂತ ಪೋಸ್ಟ್ ಹಾಕ್ತಾನೆ. ಆ ಪೋಸ್ಟು ಜಾನಪದ ಸಂಘಟನೆಗಳಿಗೆ ಮುಟ್ಟುತ್ತೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದಕ್ಷಿಣ ದ್ವಾರ ಹನೂರು ಕ್ಷೇತ್ರ ಅನ್ನೋ ಒಂದು ಫೇಸ್ಬುಕ್ ಪೇಜ್ನಲ್ಲಿ ಭಕ್ತರು ಜನಪದ ಗೀತೆಯ ಸಂಘಟನೆಗಳ ಅಡ್ಮಿನ್ಗಳು ಪೋಸ್ಟ್ ಹಾಕ್ತಾರೆ. ಏನಂತ ಅಂದರೆ, ಚಂದನ್ ಶೆಟ್ಟಿಯವರೇ, ನೀವು ಸಂಕಮನ ಕ್ಯಾರೆಕ್ಟರ್ನ ಹಾಳು ಮಾಡಿದ್ರ, ಸಾಂಗ್ನಲ್ಲಿ ವಲ್ಗಾರಿಟಿ ಯೂಸ್ ಮಾಡಿದ್ರ, ಅಂದರೆ ಅವ್ರು ಹಾಕ್ಕೊಂಡಿರೋ ಡ್ರೆಸ್ಸು ಅದ್ರ ಮೇಲೆ ಚೆನ್ನಾಗಿಲ್ಲ, ಅವ್ರನ್ನ ಕೆಟ್ಟದಾಗಿ ತೋರಿಸಿದ್ದೀರ ಅಂತ ಪೋಸ್ಟ್ ಹಾಕ್ತಾರೆ. ಸೊ ಇದು ನ್ಯೂಸ್ ಚಾನಲ್ಲೆಲ್ಲ ವೈರಲ್ ಆಗುತ್ತೆ. ಈ ಸಾಂಗ್ನಲ್ಲಿ ಅವ್ರು ಬೇಕಂತ ಏನೂ ಮಾಡಿಲ್ಲ, ಬಟ್ ಸಾಂಗ್ ವಿಡಿಯೋ ಸಾಂಗ್ ನೋಡಿದಾಗ ಅನಿಸುತ್ತೆ ಅದರಲ್ಲಿ ಸಂಕಮ್ಮ ಅವರ ಕ್ಯಾರೆಕ್ಟರ್ನ ಸ್ವಲ್ಪ ಹಾಳು ಮಾಡೋ ಥರ ಕಾಣಿಸಿದೆ ಅಂತ. ಬಟ್ ಯಾರೂ ಬೇಕಂತ ಏನು ಮಾಡಿಲ್ಲ. ಈ ಸಾಂಗ್ನ ಈ ಪೋರ್ಷನ್ ಬೇಕಾದರೆ ಕಟ್ಟಾಗಿ ಮತ್ತೆ ಆ್ಯಡ್ ಆಗೋ ಚಾನ್ಸಸ್ ತುಂಬ ಇದೆ, ಆದರೆ ಒಳ್ಳೆಯದು, ಸಾಂಗ್ ಚೆನ್ನಾಗಿದೆ, ಕೇಳೋಕ್ಕೂ ಚೆನ್ನಾಗಿ ಅನಿಸುತ್ತೆ. ಬಟ್ ಅದೇ ಮೇನ್ ಪ್ರಾಬ್ಲಮ್ ಆಗಿದೆ ಅಂದರೆ, ಅವರು ಸಂಕಮ್ಮ ಅನ್ನೋ ಒಂದು ಕ್ಯಾರೆಕ್ಟರ್ನ ಸ್ವಲ್ಪ ಡ್ರೆಸ್ ಸೆನ್ಸು ಚೆನ್ನಾಗಿಲ್ಲದೆ ಕಮ್ಮಿ ಹಾಕ್ಸಿ ಅಲ್ಲೊಂದು ಕೆಲವೊಂದು ಸನ್ನಿವೇಶಗಳಲ್ಲಿ ಚೆನ್ನಾಗಿ ತೋರಿಸಿಲ್ಲ. ಅದೊಂದು ಬಿಟ್ಟರೆ ಸಾಂಗ್ ಕೇಳೋಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಸೋಷಿಯಲ್ ಮೀಡ್ಯಾದಲ್ಲೂ ಚಂದನ್ ಶೆಟ್ಟಿ ಅವರಿಗೆ ತುಂಬಾ ನೆಗೆಟಿವ್ ಆಗಿ ಮೆಸೇಜ್ಗಳು ಪೋಸ್ಟ್ಗಳು ಆಗ್ತಾಯಿದ್ದಾರೆ. ಅಂಥವರೆಲ್ಲ ರೋಡಲ್ಲಿ ಯಾವುದಾದ್ರೂ ಹುಡುಗಿ ಅದೇ ಥರ ಡ್ರೆಸ್ ಹಾಕ್ಕೊಂಡು ಹೋದರೆ ನೋಡಿ ಮಚ್ಚ ಅಲ್ಲಿ ಈ ಒಳ್ಳೆ ಫಿಗರು ಅಂತ ಅಂದ್ಕೊಳ್ಳೋರು, ಅವರು ಈ ಥರದ್ರ ಬಗ್ಗೆ ಕಮೆಂಟು ಪೋಸ್ಟ್ಗಳನ್ನ ಹಾಕ್ತಾಯಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಮೈಂಡ್ ಸೆಟ್ಟೇ ಸರಿ ಇರೋಲ್ಲ, ಬೇರೆಯವ್ರು ಮಾಡಿರೋ ಕೆಲಸದಲ್ಲಿ ತಪ್ಪು ಹುಡುಕಿ ಮಾತಾಡ್ತಿದ್ದಾರೆ. ದಯವಿಟ್ಟು ಈ ಥರದೆಲ್ಲ ಮಾಡಬೇಡಿ. ಆಮೇಲೆ ಇನ್ನೊಂದು ವಿಚಾರ, ದಯವಿಟ್ಟು ನಮ್ಮ ಕನ್ನಡ ನಟರನ್ನು, ಕನ್ನಡ ಸಾಂಗ್ಸ್ನ, ಕನ್ನಡ ಕಲಾವಿದರನ್ನ ಯಾರು ಸೋಷಿಯಲ್ ಮೀಡ್ಯಾದಲ್ಲಿ ಟ್ರಾಲ್ ಮಾಡೋಕೆ ಹೋಗಬೇಡಿ. ಯಾಕೆಂದರೆ ನಾವು ನಮ್ಮಂದರನ್ನ ಬೆಳೆಸ್ಬೇಕು, ಬಟ್ ಅವ್ರನ್ನ ಕಾಲು ಎಳೆದು ಟ್ರಾಲ್ ಮಾಡಬಾರ್ದು. ಓಕೆ ಫ್ರೆಂಡ್ಸ್, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ನಿಮಗೆ ಈ ಸಾಂಗ್ ಬಗ್ಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ.